ನಮಸ್ಕಾರ ವೀಕ್ಷಕರೇ, ದಿನಕ್ಕೊಂದು ಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಾಂಛನ. ಹಿಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಕತೆ ಹೇಳಿದ್ದೆ, ಕೌರವರು ಹಾಗೂ ಪಾಂಡವರು ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡ್ಕೋತಾರೆ, ಹಾಗೆ ಕುರುಕ್ಷೇತ್ರ ರಣರಂಗದಲ್ಲೂ ಕೂಡ ಬಂದಿರ್ತಾರೆ. ಅದೇ ರೀತಿ ಪಾಂಡವರು ಹಿರಿಯರಾದಂತಹ ಭೀಷ್ಮ, ದ್ರೋಣ, ಕೃಪಾ ಇವರೆಲ್ಲರಿಂದ ಆಶೀರ್ವಾದವನ್ನು ತೆಗೆದುಕೋಬೇಕು ಅಂತ ಅವರ ಕಡೆ ಹೋಗಿರ್ತಾರೆ. ಹಾಗೆ ಭೀಷ್ಮನು ಯಾವತ್ತಿದ್ರೂ ನನ್ನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರತ್ತೆ, ನೀವು ಈ ಯುದ್ಧದಲ್ಲಿ ಗೆಲ್ತೀರಾ, ಹಾಗೆ ಧರ್ಮಕ್ಕೆ ಯಾವತ್ತಿದ್ರೂ ಜಯ ಸಿಕ್ಕೇ ಸಿಗತ್ತೆ, ನೀವೇನು ಚಿಂತೆ ಮಾಡಬೇಡಿ ಅಂತ ಭೀಷ್ಮನು ಅವರನ್ನು ಹಾರೈಸಿ ಅಲ್ಲಿಂದ ಕಳುಹಿಸಿಕೊಡ್ತಾನೆ. ಹಾಗೆ ಪಾಂಡವರು ತಮ್ಮ ಸೈನ್ಯದ ಕಡೆಗೆ ಬರ್ತಾರೆ. ಇತ್ತ ಕಡೆ ಕೃಷ್ಣನು ರಾಧೆಯನ ಬಳಿ ಹೋಗಿ ಒಂದು ಸ್ವಲ್ಪ ಮಾತಾಡ್ತಾನೆ. ಏನು ಅಂದರೆ, ರಾಧೆಯನು ಭೀಷ್ಮ ಯುದ್ಧ ಮಾಡೋ ತನಕ ನಾನು ಯುದ್ಧವನ್ನು ಮಾಡೋದಿಲ್ಲ, ಭೀಷ್ಮನ ಯುದ್ಧದಲ್ಲಿ ಸೋತ ನಂತರ ಮಾತ್ರ ನಾನು ಯುದ್ಧವನ್ನು ಮಾಡ್ತೀನಿ ಅನ್ನೋದಾಗಿ ತಿಳಿಸಿದ್ದ. ಹಾಗಾಗಿ ಕೃಷ್ಣನು ಆ ವಿಚಾರವನ್ನು ರಾಧೆಯನಿಗೆ ತಿಳಿಸ್ತಾನೆ. ಹಾಗೆ ರಾಧೆಯನಿಗೆ ಹೇಳ್ತಾನೆ, ಅಲ್ಲಿ ತನಕ ನೀನು ನಮ್ಮ ಪಾಂಡವರ ಜೊತೆಗೆ ಇರಬಹುದು, ಹಾಗೆ ಕೌರವರ ವಿರುದ್ಧ ಯುದ್ಧವನ್ನು ಮಾಡ್ಬೋದು. ಭೀಷ್ಮನು ಸೋತ ನಂತರ ಬೇಕಾದರೆ ನೀನು ಪುನಃ ಪಾಂಡವರ ವಿರುದ್ಧ ಯುದ್ಧವನ್ನು ಮಾಡಬಹುದು ಅಂತ. ಆಗ ರಾಧೆಯ ಅದಕ್ಕೆ ನಕ್ಕು ಬಿಟ್ಟು ಹೇಳ್ತಾನೆ, ಏನು ಹೇಳ್ತಾ ಇದೆಯಾ ಕೃಷ್ಣ ನೀನು, ಇದು ಸಾಧ್ಯ ಇಲ್ಲ. ನಾನು ಯಾವತ್ತ ಇದ್ದರೂ ನನ್ನ ಪ್ರಿಯ ಸ್ನೇಹಿತನಾದ ದುರ್ಯೋಧನನ ಜೊತೆಗೇ ಇರ್ತೀನಿ, ಅವನ ಜೊತೆಗೇ ಇರ್ತೀನಿ, ಹಾಗೆ ಅವರ ವಿರುದ್ಧವಾಗಿರುವಂಥ ಪಾಂಡವರ ಜೊತೆಗೆ ಯುದ್ಧವನ್ನು ಮಾಡ್ತೀನಿ, ಯಾವತ್ತಿದ್ರೂ ಪಾಂಡವರ ಸೈನ್ಯದಲ್ಲಿಗೆ ನಾನು ಬರೋದಿಲ್ಲ. ನನಗೆ ಗೊತ್ತು ಕೌರವರು ಇನ್ನೇನು ಮುಂದಿನ ದಿನಗಳಲ್ಲಿ ಈ ರಣರಂಗದಲ್ಲಿ ಸಾಯಲಿಕ್ಕಿದ್ದಾರೆ ಅನ್ನೋದು ಗೊತ್ತು, ಮರಣ ಹೊಂದುತ್ತಾರೆ ಅನ್ನೋ ವಿಚಾರ ನನಗೆ ಗೊತ್ತು, ಗೊತ್ತಿದ್ರೂ ಪರವಾಗಿಲ್ಲ, ನಾನು ಅವ್ರ ಜೊತೆ ಯುದ್ಧವನ್ನು ಮಾಡ್ತೀನಿ ಅಂತ ಹೇಳ್ತಾನೆ. ಈ ಮಾತುಗಳನ್ನು ಕೇಳಿ ಕೃಷ್ಣನಿಗೂ ಒಂದು ಸ್ವಲ್ಪ ಬೇಸರ ಆಗತ್ತೆ, ಬಟ್ ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಹಾಗೆ ಯುಧಿಷ್ಠಿರ ಏನು ಮಾಡ್ತಾನೆ ಅಂದರೆ, ಜೋರಾಗಿ ಎರಡೂ ಸೈನ್ಯಕ್ಕೆ ಕೇಳುವಂತೆ ಇನ್ನೇನು ಯುದ್ಧ ಶುರು ಆಗಲಿದೆ, ಯಾರಾದರೂ ಪಾಂಡವರ ಸೈನ್ಯಕ್ಕೆ ಬರೋದಿದ್ದರೆ ಇವಾಗಲೇ ಬಂದು ಬಿಡ್ಬೋದು ಅಂತ ಘೋಷಣೆಯನ್ನು ಮಾಡ್ತಾನೆ. ಇದರಿಂದಾಗಿ ಕೌರವರಲ್ಲಿ ತುಂಬ ನೂರಾರು ಜನ ಮಕ್ಕಳಲ್ವಾ, ಹಾಗಾಗಿ ದುರ್ಯೋಧನ ಕೊನೆಯ ತಮ್ಮನಾಗಿರುವಂತಹ ಯುಯುತ್ಸು ಅನ್ನುವ ಒಬ್ಬ ಏನು ಹೇಳ್ತಾನೆ ಅಂದರೆ, ನಾನು ಪಾಂಡವರ ಜೊತೆ ಬರ್ತೀನಿ ಅಂತ ಕೌರವರ ಸೈನ್ಯದಿಂದ ಪಾಂಡವರ ಸೈನ್ಯಕ್ಕೆ ಹೋಗಿಬಿಡ್ತಾನೆ. ಇದನ್ನು ನೋಡಿ ಯುಧಿಷ್ಠಿರ ಹೇಳ್ತಾನೆ, ಕೊನೆಗೂ ಯಾರಾದರೂ ಕುರುವಂಶದ ಒಬ್ಬನಾದರೂ ನಮ್ಮದು ಕಡೆಗೆ ಬಂದಿದ್ದಾನೆ, ಯಾಕಂದರೆ ದುರ್ಯೋಧನ ಹಾಗೆ ಅವರೆಲ್ಲರೂ ಸೈನ್ಯ ಇರ್ಬೋದು, ಅವರ ಸಹೋದರರು ಸಾಯಬೇಕಾದ್ರೆ ಕೊನೆಯ ಕಾಲದಲ್ಲಿ ಅವರ ಬೆಂಕಿ ಅಂದರೆ ಅವರ ಚಿತೆಗೆ ಬೆಂಕಿಯನ್ನು ಇಡೋಕ್ಕೆ ಯಾರಾದರೂ ಒಬ್ಬ ಬೇಕಲ್ವ, ಹಾಗಾಗಿ ಯುಯುತ್ಸು ನೀನೇ ಆಗಿರ್ತೀಯ ಅವರ ಚಿತೆಗೆ ಬೆಂಕಿಯನ್ನು ಇಡೋದಿಕ್ಕೆ. ಇತ್ತ ಕಡೆ ದುರ್ಯೋಧನ ಏನು ಮಾಡ್ತಾನೆ ಅಂದರೆ ದ್ರೋಣಾಚಾರ್ಯರ ಬಳಿ ಹೋಗ್ತಾನೆ. ಹೋಗಿ ಹೇಳ್ತಾನೆ, ದ್ರೋಣಾಚಾರ್ಯರೇ, ಪಾಂಡವರ ಸೈನ್ಯ ಅಂತೂ ತುಂಬಾ ಇದೆ, ಹಾಗೆ ಅಲ್ಲಿ ಅನೇಕರು ಮಹಾವೀರರು ಕೂಡ ಇದ್ದಾರೆ, ನಮ್ಮ ಸೈನ್ಯದಲ್ಲಿ ಭೀಷ್ಮನ ಇದ್ದಾನೆ, ಕೃಪಾ ಎಲ್ಲರೂ ಇದ್ದಾರೆ, ಆದರೆ ನೀವು ಭೀಷ್ಮನನ್ನು ನೋಡ್ಕೋಬೇಕು, ಅವ್ರಿಗೆ ಏನೂ ತೊಂದರೆ ಆಗದಂತೆ ನೀವು ಕೂಡ ನಮಗೆ ಸಹಾಯವನ್ನು ಮಾಡಬೇಕು, ಹಾಗೆ ಆ ಪಾಂಡವರನ್ನು ಹೇಗಾದರೂ ಮಾಡಿ ನಾವು ಸೋಲಿಸಬೇಕು ಅಂತ ಹೇಳ್ತಾನೆ. ಯಾಕಂದರೆ ಭೀಷ್ಮನು ಶಿಖಂಡಿಯ ವಿರುದ್ಧ ಯುದ್ಧವನ್ನು ಮಾಡೋದಿಲ್ಲ, ಆದರೆ ಅರ್ಜುನನು ಶಿಖಂಡಿಯನ್ನು ರಕ್ಷಿಸ್ತಾ ಇದ್ದಾನೆ, ಆ ಶಿಖಂಡಿಯನ್ನು ನಾವು ಹೇಗಾದರೂ ಮಾಡಿ ಸಾಯಿಸಬೇಕು ಅನ್ನೋ ವಿಚಾರವಾಗಿ ದುರ್ಯೋಧನನು ದ್ರೋಣಾಚಾರ್ಯರಿಗೆ ತಿಳಿಸ್ತಾನೆ. ಹಾಗೆ ಭೀಷ್ಮನನ್ನು ನಾವೆಲ್ಲರ ಸಹಾಯದಿಂದ ರಕ್ಷಣೆ ಮಾಡ್ತಾ ಬರಬೇಕು, ಯಾಕಂದರೆ ಭೀಷ್ಮನು ಮಹಾವೀರ, ಅವನಿಗೇನೂ ತೊಂದರೆ ಆಗಬಾರ್ದು ಅಂತ. ಈ ದುರ್ಯೋಧನನ ಮಾತುಗಳನ್ನು ಕೇಳಿ ಭೀಷ್ಮ ಏನು ಮಾಡ್ತಾನೆ ಅಂದರೆ ಜೋರಾಗಿ ತನ್ನ ಶಂಖವನ್ನು ಊದ್ತಾನೆ. ಇದರಿಂದಾಗಿ ಪಾಂಡವರು ಕೂಡ ತಮ್ಮಲ್ಲಿರುವಂಥ ಶಂಖವನ್ನು ಊದ್ತಾರೆ, ಹಾಗೆ ಕೃಷ್ಣನು ಪಾಂಚಜನ್ಯವನ್ನು ಊದ್ತಾನೆ. ಹೀಗೆ ಊದಿ ಅಲ್ಲಿರುವಂಥ ಎಲ್ಲ ಜನರಿಗೆ ಯುದ್ಧ ಇನ್ನೇನು ಪ್ರಾರಂಭವಾಗುತ್ತೆ ಅನ್ನುವ ವಿಚಾರ ತಿಳಿದು ಹೋಗಿಬಿಡತ್ತೆ. ಹಾಗಾಗಿ ಎಲ್ಲರೂ ಉತ್ಸುಕರಾಗಿರ್ತಾರೆ, ಕೆಲವರಂತೂ ಇವಾಗಲೇ ಯುದ್ಧ ಮಾಡಬೇಕು ಅನ್ನುವಂಥ ತೇಜಸ್ಸಲ್ಲಿ ಇರ್ತಾರೆ, ಇನ್ನು ಕೆಲವರಿಗೆ ಭಯ ಅಂತ ಹೇಳ್ಬೋದು, ಇನ್ನು ಕೆಲವರಿಗೆ ನಾನೆಲ್ಲರನ್ನ ಸೋಲಿಸಿ ಬಿಡ್ತೀನಿ ಅನ್ನುವಂತಹ ಒಂದು ಅಹಂಕಾರ ಅಂತ ಹೇಳ್ಬೋದು. ಹಾಗೆ ಎಲ್ಲರೂ ಅವರವರ ಮನಸ್ಸಿನಲ್ಲಿ ಆಗುವಂತಹ ಕೆಲವು ವಿಷಯಗಳಿರುತ್ತೆ, ಅದೆಲ್ಲವೂ ಅವರ ಮುಖದಲ್ಲಿ ಕಾಣಿಸುತ್ತೆ, ಎಲ್ಲರೂ ಯುದ್ಧಕ್ಕೆ ತಯಾರಾಗಿರ್ತಾರೆ. ಇತ್ತ ಕಡೆ ಅರ್ಜುನ ಏನು ಮಾಡ್ತಾನೆ ಅಂದರೆ ಕೃಷ್ಣನಿಗೆ ಹೇಳ್ತಾನೆ, ಏನು ಅಂದರೆ, ನನ್ನ ವಿರುದ್ಧ ಯುದ್ಧ ಮಾಡಲಿಕ್ಕೆ ಎಲ್ಲರೂ ಸಿದ್ಧರಾಗಿದ್ದಾರೆ, ನನಗೆ ಒಂದ್ಸಲ ಈ ಸೈನ್ಯವನ್ನು ನೋಡಬೇಕು, ನನ್ನನ್ನು ಈ ಸೈನ್ಯದ ಎದುರುಗಡೆ ಹೋಗಿ ನಿಲ್ಲಿಸು, ಯಾಕಂದರೆ ನನಗೆ ತಿಳಿಬೇಕು ಯಾರೆಲ್ಲ ನನ್ನ ಜೊತೆ ಯುದ್ಧ ಮಾಡ್ತಾ ಇದ್ದಾರೆ, ನನ್ನ ವಿರುದ್ಧವಾಗಿ ಯುದ್ಧ ಮಾಡ್ತಾ ಇದ್ದಾರೆ ಅಂತ ನನಗೆ ತಿಳಿಬೇಕು ಅಂತ. ಹಾಗಾಗಿ ಕೃಷ್ಣ ಏನು ಮಾಡ್ತಾನೆ, ಸರಿ ಅಂತ ಹೇಳಿ ರಥವನ್ನು ಮುಂದೆ ಹೋಗಿ ನಿಲ್ಲಿಸ್ತಾನೆ. ಆಗ ಅರ್ಜುನ ಅಲ್ಲಿ ಯಾರೆಲ್ಲ ಬಂದು ನೆರೆದಿರ್ತಾರೋ ಅವ್ರನ್ನೆಲ್ಲರನ್ನ ನೋಡ್ತಾನೆ. ಹಾಗೆ ಕೃಷ್ಣ ಹೇಳ್ತಾನೆ, ನೋಡು ಇವರೇ ನಿನ್ನ ಜೊತೆ ಯುದ್ಧ ಮಾಡೋರು, ನೀನು ಯುದ್ಧಕ್ಕೆ ಸರಿ ತಯಾರಾಗಿದ್ದೀಯಾ ಅಂತ ಹೇಳ್ತಾನೆ. ಆಗ ಕೃಷ್ಣನಿಗೆ ಅರ್ಜುನ ಹೇಳ್ತಾನೆ, ಖಂಡಿತವಾಗಿ ನಾನು ತಯಾರಾಗಿದ್ದೇನೆ ಅಂತ.
ಹಾಗೆ ಎಲ್ಲರೂ ಇನ್ನೇನು ಯುದ್ಧವನ್ನು ಮಾಡಬೇಕು ಅನ್ನುವಂತಹ ಒಂದು ನಿಯಮ ಇರ್ಬೋದು, ಎಲ್ಲ ನಿಯಮಗಳನ್ನು ತಮ್ಮ ತಲೆಯಲ್ಲಿ ತಗೊಳ್ಕೊಂಡಿರ್ತಾರೆ. ಹಾಗೆ ಯುದ್ಧವನ್ನು ಮಾಡೋಕ್ಕೆ ಎಲ್ಲರೂ ರೆಡಿಯಾಗಿರ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಕತೆ ಹೇಳಿದೆ ಎಲ್ಲರೂ ಯಾವ ರೀತಿಯಾಗಿ ತಯಾರಾಗಿದ್ದರು ಯುದ್ಧ ಮಾಡೋಕ್ಕೆ ಅಂತ. ಮುಂದಿನ ಸಂಚಿಕೆಯಲ್ಲಿ ಆ ಕುರುಕ್ಷೇತ್ರದಲ್ಲಿ ಏನಾಗುತ್ತೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ಅಲ್ಲಿಯವರೆಗೆ ನೋಡ್ತಾ ಇರಿ ನಯಾ ಟಿವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಹಾಗೆ ನಯಾ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.